ಪ್ರಕಾರ ಜಿಗ್ರಿ ದೋಸ್ತ್ ಸಿನಿಮಾ ಟೈಟಲ್ ಹೇಳೋ ಹಾಗೇ ಇಬ್ಬರು ದೋಸ್ತ್ಗಳ ಮಧ್ಯೆ ನಡೆಯುವಂತಹ ಕತೆ. ಒಬ್ಬ ಲಾಯರು, ಒಬ್ಬ ಪೊಲೀಸು. ಚಿಕ್ಕ ವಯಸ್ಸಿಂದನೂ ನಾನು ಲಾಯರ್ ಆಗಬೇಕು, ಚಿಕ್ಕ ವಯಸ್ಸಿಂದ ನಾನು ಪೊಲೀಸ್ ಆಗಬೇಕು ಅಂತ ಒಂದೆರಡು ಕ್ಯಾರೆಕ್ಟ್ರು. ಆ ಎರಡು ಕ್ಯಾರೆಕ್ಟ್ರು ಒಂದು ಏಜ್ ಬಂದ ಅಂದರೆ ಪ್ರೊಫೆಷ್ನಲಿ ಅವ್ರ ಜವಾಬ್ದಾರಿಯನ್ನು ತೊಗೊಂಡ್ಮೇಲೆ ಅದರಲ್ಲಿ ಅವ್ರ ಜವಾಬ್ದಾರಿನ ನಿಭಾಯಿಸಬೇಕಾದ್ರೆ ಒಂದು ಸಣ್ಣ ಪುಟ್ಟ ಒಂದು ಅಳುಕುಗಳು ಬಂದಾಗ ಅದನ್ನು ಯಾವ ರೀತಿ ನಿಭಾಯಿಸ್ತಾರೆ, ಅವ್ರ ಸ್ನೇಹನ ಬಿಟ್ಕೊಡ್ತಾರಾ ಇಲ್ಲ ಪ್ರೊಫೆಷನ್ನೇ ಎತ್ತಿಡಿತಾರಾ, ಈ ಥರದ ಒಂದು ಒಳ್ಳೆ ಸಬ್ಜೆಕ್ಟ್ಗಳನ್ನ ಮಾಡಿದ್ದೀನಿ. ಆಮೇಲೆ ಮೋಹನ್ ಸರ್ರು ಇದಕ್ಕೊಂದು ಒಳ್ಳೆ ನಿರ್ದೇಶನ ಮಾಡಿದ್ದಾರೆ, ಮತ್ತು ಗಂಗಾಧರ್ ಸರ್ರು ಒಳ್ಳೆ ಪ್ರೊಡಕ್ಷನ್ನು ಕಂಟಿನ್ಯೂಸ್ ಆಗಿ ಎರಡನೇ ಸಿನಿಮಾ ನಾನು ಅವ್ರ ಪ್ರೊಡಕ್ಷನಲ್ಲೇ ಹೀರೋ ಆಗಿ ಮಾಡಿರೋದು ನಂಗೆ ತುಂಬ ಮೆಚ್ಚುಗೆ ಇದೆ. ಇನ್ನು ಮ್ಯೂಸಿಕ್ ಹೇಳೋಕ್ಕೆ ಬಂದರೆ ದಿನೇಶ್ ಕುಮಾರ್ ಅವರು ನನ್ನ ಈ ಸಿನಿಮಾಗೆ ಮೂರನೇ ಸಿನಿಮಾ ಅವರೇ ಮ್ಯೂಸಿಕ್ ಮಾಡಿರೋದು, ಪಾಸಿಬಲ್ ಮತ್ತು ಲೋಫರ್ಸು ಮತ್ತು ಜಿಗಿರಿ ದೋಸ್ತ ಅವರೇ ಮ್ಯೂಸಿಕ್ ಡೈರೆಕ್ಟ್ರು. ಇನ್ನು ಸ್ಕಂದ ನಂದು ತುಂಬ ಚೆನ್ನಾಗಿ ಸ್ಕ್ರೀನಲ್ಲಿ ತುಂಬ ಚೆನ್ನಾಗಿ ಪೋರ್ಟ್ರೇ ಆಗಿದೆ, ಒಂದು ಅದಕ್ಕೊಂದು ಜೀವ ತುಂಬಿದ ಈ ಪಾತ್ರಕ್ಕೆ ಅಂತ ಅಂದ್ಕೊಂಡಿದ್ದೀವಿ. ಖಂಡಿತ ನೀವೆಲ್ಲರೂ ಈ ಕೋವಿಡ್ ಕಾಲಘಟ್ಟದಲ್ಲಿ ಎಲ್ಲ ಪ್ರತಿಯೊಬ್ಬರೂ ಸಿಲುಕಿದ್ದೀವಿ, ನರಳಾಡಿದ್ದೀವಿ, ಸಂಕಟಪಟ್ಟಿದ್ದೀವಿ. ಆ ಒಂದು ನಿಟ್ಟಿನಲ್ಲೂ ಕೂಡ ಈ ಸಿನಿಮಾ ರಿಲೀಸ್ ಅಂತಕ್ಕೆ ಬಂದಿದೆ. 2 ವರ್ಷ ಆಯಿತು ಥಿಯೇಟ್ರ್ ವಿಸಿಟ್ ಮಾಡಿ, ಥಿಯೇಟ್ರ್ಗಳಲ್ಲಿ ಸಿನಿಮಾಗಳನ್ನ ನೋಡಿ. ದಯವಿಟ್ಟು ರಿಕ್ವೆಸ್ಟ್ ಏನಂತ ಅಂದರೆ ಸಿನಿಮಾ ಖಂಡಿತ ಬನ್ನಿ, ದಯವಿಟ್ಟು ಪ್ರಿಕಾಷನ್ ತೊಗೊಂಡು ಬನ್ನಿ ಅಂತ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಅರಸಿ ಆರೈಸಿ. ನಿಮಗೆ ಫ್ರೆಂಡ್ಶಿಪ್ ಯಾವ ಡೆಪ್ತ್ವರೆಗೂ ಹೋಗಬಹುದೋ ಆ ಡೆಪ್ತ್ವರೆಗೂ ಇದು ಹೋಗಿದೆ. ಅಂದರೆ ಫ್ರೆಂಡ್ಶಿಪ್ ಅನ್ನೋದಕ್ಕೆ ಮೊದಲು ಬೇಕಾಗಿರೋದು ನಂಬಿಕೆ, ಒಬ್ಬರ ಮೇಲೆ ಒಬ್ಬರು ವಿಶ್ವಾಸ. ಎಲ್ಲೋ ಒಂದು ಕಡೆ ಮೂರನೇವ್ರು ಬಂದು ಸ್ವಲ್ಪ ಅಲ್ಲಾಡಿಸೋದ್ರನ್ನ ಕಂಚಿನ ಕಿವಿಯಾಗಿ ಕೇಳ್ತೀರಾ ಅಂದರೆ ಅದು ನೀವು ಮಾಡೋ ಮೊದಲನೇ ತಪ್ಪು. ಫ್ರೆಂಡ್ಶಿಪ್ನಲ್ಲಿ ಯಾರು ಏನೇ ಹೇಳಿದ್ರು ಎದುರು ಕೂತು ಇದು ಹಿಂಗೆ ಅಂದೆ ಅಂತ ನಿಜಾನೇನೋ ಅಂತ ಕೇಳಿದ್ರೆ ಅಲ್ಲೇ ಮುಗಿದೋಗುತ್ತೆ. ನಾವು ಅದನ್ನು ಹೆಪ್ಪುಗಟ್ಟಿಸ್ಕೋತೀವಿ, ಆತ್ಮೀಯ ಗೆಳೆಯರನ್ನ ಜನರಲ್ಲಿ ಕಳ್ಕೊಂಬಿಡ್ತೀವಿ, ಇವನು ಹಿಂಗೆ ಅನ್ನಂತೆ ಅಂತ. ಅನ್ನಂತೆ ಅನ್ನೋದಕ್ಕಿನ್ನ ಇವನು ಅನ್ನೋ ಅಂತವನ ಅನ್ನೋದು ಡೌಟ್ ಬಂದು ಎದುರಿಗೆ ಕೂತು ಅದನ್ನು ಕ್ಲಾರಿಫೈ ಮಾಡ್ಕೊಂಬಿಟ್ರೆ ಫ್ರೆಂಡ್ಶಿಪ್ ಉಳಿಯುತ್ತೆ. ಏನನ್ನ ಕಳ್ಕೊಂಡ್ರೂ ಸರಿ ಲೈಫಲ್ಲಿ ಫ್ರೆಂಡ್ಶಿಪ್ ಕಳ್ಕೊಬೇಡಿ. ನಾನು ಸದಾ ಹೇಳ್ತಾ ಇರ್ತೀನಿ, 100 ಜನ ಸಂಬಂಧಿಕರು, ಅವ್ರ ಸಂಬಂಧಿಕರು ಯಾಕಾಗಿದ್ದಾರೆ ಅಂತ ನಮಗೆ ಗೊತ್ತಿರಲ್ಲ. ನಮ್ಮ ಅಪ್ಪ ಅಮ್ಮನ ಕಾರಣಕ್ಕೆ ಅವ್ರ ಅಕ್ಕನೋ ಅವ್ರ ತಂಗಿನೋ ನಮಗೆ ದೊಡ್ಡಮ್ಮ ಆಗ್ತಾರೆ, ಅತ್ತೆ ಆಗ್ತಾರೆ, ಇನ್ನೊಂದು ಆಗ್ತಾರೆ, ಮತ್ತೊಂದು ಆಗ್ತಾರೆ ಬಿಟ್ಟರೆ ಇದು ನಾವು ಬಯಸಿರೋದಲ್ಲ. ಆದರೆ ಫ್ರೆಂಡ್ಶಿಪ್ನ ನಾವು ಬಯಸಿ ಸೆಲೆಕ್ಟ್ ಮಾಡಿ ಇವನನ್ನು ಆತ್ಮೀಯ ಸ್ನೇಹಿತ ಅಥವಾ ಸ್ನೇಹಿತೆ ಅಂತ ಸೆಲೆಕ್ಟ್ ಮಾಡಿರ್ತೀವಿ. ಸೊ ಅಲ್ಲಿ ನಂಬಿಕೆ ಉಳಿಸ್ಕೋಬೇಕು. ಇದರಲ್ಲಿ ಸಣ್ಣ ನಂಬಿಕೆ ಅಲ್ಲಾಡಿದ್ರೆ ಏನೇನು ಆಗ್ಬೋದು ಅನ್ನೋದು ನೀವು ಪರದೆ ಮೇಲೆ ನೋಡ್ಬೋದು. ಏನೇ ಒಳಗಡೆ ಒಬ್ಬರ ಬಗ್ಗೆ ಒಬ್ಬರಿಗೆ ಕೋಪ ಇದ್ದರು ಇನ್ನೊಂದಿದ್ದರು, ಒಬ್ರಿಗೋಸ್ಕರ ಒಬ್ಬರು ಜೀವ ಕೊಡೋಕೆ ರೆಡಿ. ಆ ಥರ ಇಬ್ಬರು ಸ್ನೇಹಿತರು, ಒಬ್ಬ ಅಡ್ವೊಕೇಟು, ಒಬ್ಬ ಪೊಲೀಸ್ ಇನ್ಸ್ಪೆಕ್ಟ್ರು. ಆ ಅಡ್ವೊಕೇಟ್ ಕೈಲಿ ಹ್ಯಾಂಡಲ್ ಮಾಡೋಕ್ಕಾಗದಿರೋ ಕೇಸೇ ಇಲ್ಲ. ಆ ಥರ ಒಬ್ಬ ದೊಡ್ಡ ಅಡ್ವೊಕೇಟ್ ಪಾತ್ರ, ಅದನ್ನು ಸ್ಕಂದ ಅಶೋಕ್ ಅವರು ಮಾಡಿದ್ದಾರೆ, ಚೇತನ್ ಅವರು ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಇದರಲ್ಲಿ ಪೊಲಿಟಿಕಲ್ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಸುಷ್ಮಾ ಅವ್ರು ಮಾಡ್ತಿರೋ ಪಾತ್ರ ಸ್ಟಿಂಗ್ ಆಪರೇಟರ್ನೇ. ಆದರೆ ಈ ಸ್ಟಿಂಗ್ ಆಪರೇಷನ್ ಪೂರ್ತಿ ವಿಲನ್ಗೆ ಸಂಬಂಧಪಟ್ಟಂಗೆ ಮಾಡ್ಕೊಂಡಿದ್ದೀನಿ. ಸೊ ದಟ್ ಇದು ಔಟ್ ಆಫ್ ದ ವೇ, ಅಂದರೆ ಕಥೆಯನ್ನು ಬಿಟ್ಟು ಆಚೆ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಅವಳು ಮಾಡೋ ಸ್ಟಿಂಗ್ ಆಪರೇಷನ್ಗಳಲ್ಲಿ ಎಲ್ಲೋ ಅವಳಿಗೆ ಗೊತ್ತಿಲ್ಲದೆ ವಿನೋದ್ ಆಳ್ವ ಅವರು ಸಿಕ್ಕಾಕೋತಾರೆ. ಹಾಗಾಗಿ ಕೆಲವು ಟ್ರೂತ್ಗಳು ಆಚೆ ಬರೋಕ್ಕೆ ಶುರು ಆಗುತ್ತೆ. ಆ ಸ್ಟಿಂಗ್ ಆಪರೇಷನ್ ಎಲ್ಲ ಸ್ವಲ್ಪ ರಿಯಲಿಸ್ಟಿಕ್ ಆಗಿಯೇ ಶೂಟ್ ಮಾಡಿದ್ದೀನಿ. ವಿನೋದ್ ಆಳ್ವ ಅವ್ರನ್ನ ಬರೀ ವಿಲನ್ ಪಾತ್ರಗಳಲ್ಲೇ ನೋಡಿ ನೋಡಿ ವ್ಯಕ್ತಿತ್ವನೂ ಹಂಗೇನೇನೋ ಅಂತ ಅಂದ್ಕೊಂಬಿಟ್ಟಿದ್ದೆ. ಆದರೆ ಭಾಳ ಸ್ವೀಟ್ ಫೆಲೋ. ನಾನು ಆ್ಯಕ್ಚುಲಿ ಅವ್ರ ಉಗ್ರ ನರಸಿಂಹ ಸಿನಿಮಾಲಿ ಅವ್ರು ಆ್ಯಕ್ಟ್ ಮಾಡಿದ್ದಾರೆ. ಅಲ್ಲಿ ಸೂರ್ಯ ಅಂತ ಡೈರೆಕ್ಟರ್ ಇದ್ದರು. ಅವರು ಹೀರೋಯಿನ್ನ ಪಾಪ ಏನೋ ಕೊಚ್ಚೆ ಒಳಗಿರ್ತಾಳೆ ಹೀರೋಯಿನ್, ಅವನು ಎತ್ತಕ್ಕೆ ಹೋಗಿ ಜಾರಿ ಬ್ಯಾಕ್ ಪ್ರಾಬ್ಲಮ್ ಆಗಿಬಿಟ್ಟು ಅವ್ರಿಗೆ ವಿನೋದ್ ಆಳ್ವ ಸೀನ್ಸ್ ಶೂಟ್ ಮಾಡೋಕ್ಕಾಗಿರಲಿಲ್ಲ. ಆಗ ನಾನೇ ಡೈರೆಕ್ಟ್ ಮಾಡಿದ್ದೆ, ವೇ ಬ್ಯಾಕ್ ಇನ್ 2004 or 5, ಐ ಡೋಂಟ್ ರಿಮೆಂಬರ್. ಆಗಲೇ ನಾನು ವಿನೋದ್ ಆಳ್ವ ಅವ್ರನ್ನ ಡೈರೆಕ್ಟ್ ಮಾಡಿದ್ದೆ. ಸೊ ಹಾಗಾಗಿ ನನಗೆ ಸ್ವಲ್ಪ ಪರಿಚಯನೂ ಇತ್ತು. ನನ್ನ ಕ್ಯಾಮ್ರಾಮನ್ ಬಂದು ಡಿ ಪ್ರಸಾದ್ ಬಾಬು ಅಂತ, ಅವರು ವಿನೋದ್ ಆಳ್ವ ತುಂಬ ಆತ್ಮೀಯ ಸ್ನೇಹಿತರು. ನಾವು ಟಾಸ್ ಮಾಡ್ತಾಯಿದ್ವಿ, ಶಶಿಕುಮಾರ ವಿನೋದ್ ಆಳ್ವನ, ಶಶಿಕುಮಾರ ವಿನೋದ್ ಆಳ್ವನ ಅಂತ. ಸೊ ಎಲ್ಲೋ ಒಂದು ಕಡೆ ಲಾಂಗ್ ಗ್ಯಾಪ್ ಆಗಿತ್ತು ವಿನೋದ್ ಆಳ್ವಗೆ. ಆಮೇಲೆ ನನಗೆ ಅವ್ರ ಹೈಟ್ ಯಾವಾಗ್ತು ತುಂಬ ಇಷ್ಟ. ನಾನು ಹೈಟ್ ಇಲ್ಲವಲ್ಲ, ಅದಕ್ಕೆ ಹೈಟ್ ಇರೋರು ಕಂಡ್ರೆ ಇಷ್ಟ ನನಗೆ. ಹಾಗಾಗಿ ಅವ್ರನ್ನ ಫಸ್ಟು ಅವರ ವಾಯ್ಸು ಮತ್ತು ಇದಕ್ಕೆ ಹಾಕಿದ್ವಿ. ನೆಕ್ಸ್ಟು ಡಬ್ಬಿಂಗ್ ಮಾಡಿದ ತಕ್ಷಣ ನಾನು ಅವ್ರು ಇಷ್ಟಪಡೋದೇ ವಾಯ್ಸ್ಗೆ ಅದೇ ಹೊರಟೋದ್ರೆ ಹೆಂಗೆ ಅಂತ. ಅವರು ಮಂಗಳೂರು ಮಿಕ್ಸ್ ಭಾಷೆ ಮಾತಾಡ್ತಾರೆ, ಪುತ್ತೂರು ಕಡೆ ಭಾಷೆ. ಅದೆಲ್ಲ ಒಂದು ಕಡೆ ನಂಗೆ ಸೌಂಡಿಂಗ್ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಫಾರ್ ದ ಫಸ್ಟ್ ಟೈಮ್ ಪಾರ್ಟ್ ಬೇಜಾನ್ ಜನ ಮಾಡಿಸಿರ್ತಾರೆ, ಆದರೆ ಡಬ್ಬಿಂಗ್ ಮಾಡಿಸಿರೋ ಏಕೈಕ ವ್ಯಕ್ತಿ ನಾನೇ. ಅದನ್ನು ಅವರೇ ಹೇಳಿದ್ರು, ಇಷ್ಟು ದಿವಸ ತೆಲುಗಲ್ಲಾಗಲಿ ಅವ್ರು ಯಾವ ಭಾಷೆಯಲ್ಲಿ ಮಾಡಿದಾರೋ ಇವತ್ತರೆಗೂ ಡಬ್ಬಿಂಗ್ ಮಾಡಿಲ್ವಂತೆ. ನನ್ನ ಸಿನಿಮಾನೇ ಫಸ್ಟ್ ಸಿನಿಮಾ, ಅದು ನನಗೊಂಥರ ಖುಷಿಯಾಗುತ್ತೆ ಅವರು ಮಾಡಿರೋದು. ಅವರ ಗಂಟ್ಲು, ಅವರ ಮಂಗಳೂರು ಮಿಕ್ಸ್ ಭಾಷೆ, ಥ್ರೂ ಔಟ್ ಪಿಕ್ಚರಲ್ಲಿ ನಿಮ್ಗೆ ಅದು ಒಳ್ಳೆ ಮಜಾ ಕೊಡುತ್ತೆ. ಆ್ಯಕ್ಚುಲಿ ಪ್ಲ್ಯಾನಿಂಗ್ ಎಲ್ಲ ಜನರಲಿ ಗಂಗಾಧರ್ ಅವರು ಸಿನಿಮಾ ಮಾಡಿದಾಗ ಗಂಗಾಧರ್ ಅವರು ಎಲ್ಲ ಪ್ಲ್ಯಾನಿಂಗ್ ಮಾಡ್ತಾರೆ. ಸಿನಿಮಾ ಬಗ್ಗೆ ಒಂದು ಲೆವೆಲ್ ಕಾನ್ಫಿಡೆನ್ಸ್ ಇದೆ, ಬಟ್ ಒಂದೇ ಭಯ ಇರೋದು ಈ ಕೋವಿಡ್ ಸಮಸ್ಯೆಯಿಂದ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ. ದಯವಿಟ್ಟು ಬನ್ನಿ. ಅಫ್ಕೋರ್ಸ್ ಏನೇನು ಪ್ರಿಕಾಷನ್ಸ್ ತೊಗೋಬೇಕು ಅದನ್ನೆಲ್ಲ ತೊಗೊಂಡೇ ಬನ್ನಿ. 50% ಕೆಪಾಸಿಟಿ ಇದ್ದರೆ 50%ಟೇ ಬನ್ನಿ, ತಪ್ಪಿಲ್ಲ. ಓವರ್ ಕ್ರೌಡ್ ಆಗಿ ಬನ್ನಿ ಅಂತ ನಾನು ಕೇಳ್ತಾ ಇಲ್ಲ. ಬಟ್ ಇದೊಂದು ಒಳ್ಳೆ ಸಿನಿಮಾ,
ಮಿಸ್ ಮಾಡ್ಕೋಬೇಡಿ. ಕಂಪ್ಲೀಟ್ ಎಂಟರ್ಟೈನರ್, ಮಾಸ್ ಎಂಟರ್ಟೈನರ್, ಎಲ್ರಿಗೂ ಖುಷಿ ಕೊಡುತ್ತೆ. ಎಲ್ಲ ಒಂದು ಕಡೆ ನಡುವೆ ಹೆಂಗಸರುಗಳು ಕಣ್ಣೀರು ಹಾಕುವಂಥ ಇನ್ಸಿಡೆಂಟ್ಗಳು ಇವೆ. ಮನ ಮುಟ್ಟುವಂಥ ಒಂದು ಫ್ರೆಂಡ್ಶಿಪ್ನ ಹೇಳೋಕ್ಕೆ ತೋರ್ಸೋಕ್ಕೆ ಹೊರಟಿದ್ದೀವಿ, ಬನ್ನಿ ಎನ್ಕರೇಜ್ ಮಾಡಿ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಸುಷ್ಮಾ ರಾಜ್. ಇದೇ ತಿಂಗಳು 17ನೇ ತಾರೀಕು ನನ್ನ ಮತ್ತೊಂದು ಸಿನಿಮಾ, ಕೋವಿಡ್ನ ನಂತರ ಮೊದಲನೇ ಸಿನಿಮಾ ಜಿಗರಿ ದೋಸ್ತ್ ಅನ್ನೋದು ರಿಲೀಸ್ ಆಗ್ತಾ ಇದೆ. ಖಂಡಿತವಾಗ್ಲೂ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಹಾಗೂ ಇಡೀ ತಂಡಕ್ಕೆ ಬೇಕು. ದಯವಿಟ್ಟು ಚಿತ್ರನ ನೋಡಿ. ಇದರಲ್ಲಿ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ನಾನು ಸ್ಟಿಂಗ್ ಆಪರೇಷನ್ ಪಾತ್ರ ಮಾಡ್ತಾ ಇದ್ದೀನಿ. ತುಂಬ ಒಳ್ಳೆ ಕ್ಯಾರೆಕ್ಟರ್. ಮೊದಲನೇ ಸರಿ ನಾನು ಈ ಪಾತ್ರನ ಟ್ರೈ ಮಾಡಿದ್ದು, ಹೋಪ್ಫುಲಿ ಚೆನ್ನಾಗೆ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಇಬ್ಬರು ದೋಸ್ತ್ ನಡುವೆ ನಡೆಯುವಂಥ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ಎರಡು ಸಾಂಗ್ ಕೂಡ ಇದೆ, ಸಾಂಗ್ಸ್ ಕೂಡ ತುಂಬ ಅದ್ಭುತವಾಗಿ ಬಂದಿದೆ. ಮದನಹರಿಣಿ ಅವರು ಕೊರಿಯೋಗ್ರಾಫ್ ಮಾಡಿದ್ದಾರೆ. ಸೊ ಕೋವಿಡ್ ನಂತರ ಬರ್ತಾರಂತ ಮೊದಲನೇ ಸಿನಿಮಾ ಆಗಿರೋದ್ರಿಂದ ತುಂಬ ಎಕ್ಸೈಟ್ ಆಗಿದ್ದೀನಿ. ಹೋಪ್ಫುಲಿ ತುಂಬ ಚೆನ್ನಾಗಿ ಹೋಗುತ್ತೆ ಅಂತ ಅಂದ್ಕೊಳ್ತಿದ್ದೀನಿ. ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ನನಗೆ ಖಂಡಿತವಾಗ್ಲೂ ಬೇಕು, ಇಡೀ ತಂಡಕ್ಕೂ ಕೂಡ ಬೇಕು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಅಕ್ಷತಾ. ಈ ಜಿಗಿರಿ ದೋಸ್ತ್ ಅನ್ನೋ ಒಂದು ಸಿನಿಮಾದಲ್ಲಿ ನನಗೆ ಪಾತ್ರ ಸಿಕ್ಕಿದ್ದು ನಂಗೆ ತುಂಬ ಖುಷಿಯಾಗ್ತಿದೆ. ಇವಾಗ 17th ಒಂದು ರಿಲೀಸ್ ಆಗ್ತಾ ಇದೆ ನಮ್ಮ ಸಿನಿಮಾ. ಎಲ್ಲರೂ ಸಪೋರ್ಟ್ ಮಾಡಬೇಕು, ಹಾಗೆ ಎಲ್ಲರೂ ಥಿಯೇಟ್ರಿಗೆ ಹೋಗ್ಬಿಟ್ಟು ಸಿನಿಮಾ ನೋಡಬೇಕು. ಇದು ಕೋವಿಡ್ ಆದಮೇಲೆ ತುಂಬ ಜನ ಹೋಗೋಕೆ ಥಿಯೇಟ್ರಿಗೆ ಹೋಗೋಕ್ಕಾಗಲ್ಲ, ಆದರೂ ಪ್ಲೀಸ್ ಹೋಗ್ಬಿಟ್ಟು ನಮ್ಮ ಸಿನಿಮಾನ ನೋಡಿ, ನಮ್ಮಂಥವ್ರನ್ನ ಬೆಳೆಸಿ. ನ್ಯೂ ಸಿನಿಮಾ ನೋಡಿದ್ರೆ ನಾವು ಬೆಳಿತೀವಿ. ಮತ್ತು ನನ್ನ ಪಾತ್ರ ಬಂದುಬಿಟ್ಟು ಇದರಲ್ಲಿ ನಾನು ತುಂಬ ಬಜಾರಿ, ಸಿನಿಮಾ ಮಾಡಬೇಕು ಅಂತ ತುಂಬ ಆಸೆ ಇರುತ್ತೆ, ಆರ್ಟಿಸ್ಟ್ ಆಗಬೇಕು ಅಂತ ಆಸೆ ಇರುತ್ತೆ. ನಾನು ಸಿನಿಮಾದಲ್ಲಿ ಅವಕಾಶ ಸಿಗಲ್ಲ ಅಂತ ಗೊತ್ತಾದ ಮೇಲೆ ನಾನೇನು ಮಾಡ್ತೀನಿ ಅಂದರೆ, ಎಲ್ಲಾದರೂ ಸ್ಟ್ರೈಕ್ ನಡೀತಾ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ನಾನು ಧಿಕ್ಕಾರ ಧಿಕ್ಕಾರ ಅಂತ ಸ್ಟಾರ್ಟ್ ಮಾಡಿಬಿಡ್ತೀನಿ. 2000 ರೂಪಾಯಿ ಪೇಮೆಂಟ್ ಕೊಡ್ತಾರೆ ಅಂದರೆ ಅಲ್ಲಿ ಹೋಗ್ಬಿಟ್ಟು ನಾನು ನಿಂತ್ಕೊಂಡ್ಬಿಟ್ಟಿರ್ತೀನಿ. ಆ ಥರ ಬಂದು ನನ್ನ ಕ್ಯಾರೆಕ್ಟ್ರು. ಇದರಲ್ಲಿ ನನಗೆ ಈ ಬ್ಯಾನರಲ್ಲಿ, ಇಷ್ಟು ದೊಡ್ಡ ಬ್ಯಾನರಲ್ಲಿ ನನಗೆ ಅವಕಾಶ ಕೊಟ್ಟಿರೋಂತಹ ಮೋಹನ್ ಸರ್ಗೆ ಮತ್ತು ಗಂಗಾಧರ್ ಸರ್ಗೆ ನಂಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದರಲ್ಲಿ ನಾನು ನನಗೆ ಪಾತ್ರ ಕೊಡೋದಲ್ಲದೆ ಮತ್ತು ನಮ್ಮ ತಂದೆಗೂ ಮತ್ತು ನಮ್ಮ ತಂಗಿಗೂ ಪಾತ್ರ ಕೊಟ್ಟಿದ್ದಾರೆ. ಎಲ್ಲರೂ ಪ್ಲೀಸ್ ದಯವಿಟ್ಟು ಇದು ಈ ರಿಲೀಸ್ ಆದಮೇಲೆ ಎಲ್ಲರೂ ಥಿಯೇಟ್ರಿಗೆ ಹೋಗ್ಬಿಟ್ಟು ಸಿನಿಮಾನ ನೋಡಿ ಅಂತ ಹೇಳ್ತೀನಿ.